ಹಾಯ್ ಗೈಸ್, ನನ್ನ ಹೆಸರು ಅನೀಶ್ ಅಂತ. ಸೊ ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಟೈಮ್ ಸಿಗ್ತಾ ಇರಲಿಲ್ಲ, ಅದರಿಂದ ಯಾವುದೇ ವೀಡಿಯೋ ಮಾಡ್ತಿರಲಿಲ್ಲ. ಸೊ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ದ. ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ಒಂದು ಒಳ್ಳೆ ಅಕಾಡೆಮಿನ ಚೂಸ್ ಮಾಡೋದು ಹೇಗೆ ಅಂತ. ಸೊ ಈ ಟಾಪಿಕ್ ಏನಕ್ಕೆ ಎತ್ಕೊಂಡಿದ್ದೀನಂದರೆ, ನಾನೊಂದು ಎರಡು ಮೂರು ವೀಡಿಯೋ ಮಾಡಿದ್ದೆ, ಅದರಲ್ಲಿ ಬಂದಿರೋ ಆಲ್ಮೋಸ್ಟ್ ಕಮೆಂಟ್ಸಲ್ಲಿ ಬಂದಿರೋದು, ಅಣ್ಣ ಬೆಂಗಳೂರಲ್ಲಿ ಒಳ್ಳೆ ಅಕಾಡೆಮಿ ಹೇಳಿ, ಮೈಸೂರಲ್ಲಿ ಒಳ್ಳೆ ಕೋಚಿಂಗ್ ಸೆಂಟರ್ ಹೇಳಿ, ಇಲ್ಲ ಬೇರೆ ಕಡೆ ಹೇಳಿ. ಅಂದರೆ ಏನಾಗುತ್ತೆ ಅಂದರೆ, ಇವಾಗ ಬೆಂಗಳೂರು ಅಂತ ಕೇಳಿದ್ರೆ ಸ್ವಲ್ಪ ಕೋಚಿಂಗ್ ಸೆಂಟರ್ಗಳು ನನಗೆ ಗೊತ್ತು. ಸೊ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ಹೇಳ್ಬೋದು. ಅದೇ ಥರ ನೀವು ಬೇರೆ ಕಡೆಯಿಂದ ಕೇಳಿದಾಗ ಏನಾಗುತ್ತೆ, ನನಗೆ ಗೊತ್ತಾಗಲ್ಲ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಗೊತ್ತಾಗಲ್ಲ. ಇದರಿಂದ ನನಗೆ ಅದು ಐ ಮೀನ್ ನಾನು ಸ್ವಲ್ಪ ಎಲ್ಲ ರಿಸರ್ಚ್ ಮಾಡ್ತೀನಿ. ಅಂದರೆ ಅವ್ರಿಗೆ ಕಾಲ್ ಮಾಡ್ತೀನಿ, ಕಾಲ್ ಮಾಡಿಬಿಟ್ಟು ಏನೇನು ಫೆಸಿಲಿಟಿ ಇದೆ ಅಂತ ಕೇಳ್ತೀನಿ, ಎಲ್ಲ ಕೇಳ್ತೀನಿ. ಕೇಳಾದ್ಮೇಲೆ ಹೇಳಿದು ಇದೆ ಸ್ವಲ್ಪ ಜನಕ್ಕೆ. ಬಟ್ ಇವಾಗ ತುಂಬ ಕಮೆಂಟ್ಸ್ಗಳು ಬರ್ತಾಯಿದೆ ನನಗೆ, ಐ ಮೀನ್ ತುಂಬ ಮೆಸೇಜ್ಗಳು ಬರ್ತಾಯಿದೆ ಇನ್ಸ್ಟಾದಲ್ಲಿ. ಸೊ ಇವು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಸ್ವಲ್ಪ ಸ್ಟೆಪ್ಸ್, ಅಂದರೆ ಈ ಒಂದು ಕೋಚಿಂಗ್ ಸೆಂಟರ್ ಅಂದರೆ ಇದೆಲ್ಲ ಇರಬೇಕಪ್ಪ ಅನ್ನೋ ಥರದ್ದು ಒಂದು ಸ್ವಲ್ಪ ಸ್ಟೆಪ್ಸ್ ಹೇಳ್ತೀನಿ. ಸೊ ಇದೆಲ್ಲ ಇದೆ ಅಂದರೆ ನೀವೇ ನಿಮ್ಮದು ಅಕಾಡೆಮಿನ ಚೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಫಸ್ಟ್ ಬಂದುಬಿಟ್ಟು ಲೊಕೇಶನ್. ಲೊಕೇಶನ್ ಏನಕ್ಕೆ ತುಂಬ ಮುಖ್ಯ ಆಗುತ್ತೆ ಅಂದರೆ, ಮೊದಲೆಲ್ಲ ಏನಾಗ್ತಿತ್ತು ಅಂದರೆ, ಒಂದು ಇವಾಗ ಬೆಂಗಳೂರು ಅಂದರೆ ಒಂದೋ ಎರಡೋ ಕೋಚಿಂಗ್ ಸೆಂಟರ್ಗಳಿತ್ತು. ಸೊ ಏನಾಗ್ತಿತ್ತು, ಅದೆರಡರಲ್ಲೇ ಯಾವುದ್ರಲ್ಲಿ ಒಂದರಲ್ಲಿ ನಿಮ್ಗೆ ಹೋಗ್ಬೇಕಿತ್ತು. ಬಟ್ ಇವಾಗ ಹಂಗಿಲ್ಲ, ಇವಾಗ ತುಂಬಾ ಇದೆ. ಸೊ ಆ ತುಂಬ ಇದರಲ್ಲಿ ಇರೋದ್ರಲ್ಲಿ ನೀವು ಬೆಸ್ಟ್ಗೆ ಹೋಗ್ಬೇಕಾಗುತ್ತೆ. ಸೊ ಲೊಕೇಶನ್ ಏನು ಲೊಕೇಶನ್ ಅಂದರೆ, ನೀವಿರೋ ಜಾಗದಿಂದ ತುಂಬ ದೂರ ಇಲ್ಲದೆ ಸ್ವಲ್ಪ ಪಕ್ಕದಲ್ಲಿ, ಯಾಕೆಂದರೆ ನಿಮಗೆ ಟ್ರಾವೆಲಿಂಗಲ್ಲಿ ತುಂಬ ಟೈಮ್ ಹೋಗಬಾರ್ದು. ಟ್ರಾವೆಲಿಂಗಲ್ಲಿ ತುಂಬ ಟೈಮ್ ಹೋಗದೆ ನಿಮ್ಮದು ಪ್ರಾಕ್ಟೀಸ್ ಮಾಡೋ ಇದರಲ್ಲೇ ತುಂಬ ಟೈಮ್ ತೊಗೊಬೇಕಾಗುತ್ತೆ. ಸುಮ್ಮನೆ ಟ್ರಾವೆಲಿಂಗಲ್ಲಿ ಟೈಮ್ ವೇಸ್ಟ್ ಮಾಡಿಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ಹಾಫ್ ಆನ್ ಅವರ್ಗೋಸ್ಕರ ಹೋಗ್ಬರೋದೆಲ್ಲ ಇರಬಾರ್ದು. ಸೊ ಕಡಿಮೆ ಟ್ರಾವೆಲಿಂಗ್ ಇರಬೇಕು, ತುಂಬ ಪ್ರಾಕ್ಟೀಸ್ ಇರಬೇಕು ಅಂತ ಹೇಳ್ಬೋದು. ಸೆಕೆಂಡ್ ಬಂದ್ಬಿಟ್ಟು ಕೋಚಸ್ ಕರೆಕ್ಟಾಗಿದ್ದಾರಾ. ಅಂದರೆ ಏನಾಗುತ್ತಂದರೆ, ತುಂಬ ಕಡೆ ಏನಾಗುತ್ತಂದರೆ, 100 ಸ್ಟೂಡೆಂಟ್ಸ್ ಇರ್ತಾರೆ, ಒಬ್ಬರೇ ಒಬ್ಬರು ಕೋಚ್ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ನಿಮಗೆ ಮಾತ್ರ ಅವ್ರು ಹೇಳ್ಕೊಡೋಕ್ಕಾಗಲ್ಲ ಅವ್ರಿಗೆಲ್ಲ. ಅವರು ಅಂದರೆ ನಿಮಗೆ ಮಾತ್ರ ಅಟೆನ್ಷನ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಜನ ಇರ್ತಾರಲ್ವಾ, ಸೊ ನಿಮಗೆ ಸಪ್ರೇಟಾಗಿ ಬಂದು ಅವ್ರು ಹೇಳ್ಕೊಡೋದೆಲ್ಲ ಆಗೋದೇ ಇಲ್ಲ. ತುಂಬ ಬ್ಯುಸಿ ಇರ್ತಾರೆ, ಅದೇ ಥರ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ, ಅವ್ರಿಗೆ ಕೂಡ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಅವ್ರದ್ದು ಅಲ್ಲಿ ಒಂದು 10 ಕೋಚ್ ಇದ್ದಾರಾ, ಇಲ್ಲ 5 ಕೋಚ್ ಇದ್ದಾರ, ಅಂದರೆ ಸ್ಟೂಡೆಂಟ್ಗೆ ಕರೆಕ್ಟ್ ಆಗಿರೋ ಕೋಚಸ್ ಇದ್ದಾರಾ, ಒಂದು 100 ಸ್ಟೂಡೆಂಟ್ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಒಂದು 5 ಕೋಚ್ ಇದ್ದಾರಾ ಅನ್ನೋದು ನೋಡಬೇಕಾಗುತ್ತೆ. ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಪಿಚ್ಚು. ಅಂದರೆ ಇವಾಗ ಏನಾಗುತ್ತೆ, ಒಂದು ಕಡೆ ಅಂದರೆ ಇವಾಗ ಕ್ರಿಕೆಟ್ ಅಂದರೆ ಪಿಚ್ಚಲ್ಲ ಎಲ್ಲ ಡಿಸೈಡ್ ಆಗುತ್ತೆ. ಇವಾಗ ಫಾಸ್ಟ್ ಬೌಲಿಂಗ್ ಅಂದರೆ ಗ್ರಾಸ್ ಇದ್ದರೆ, ಗ್ರಾಸ್ ವಿಕೆಟ್ ಇದ್ದರೆ ಫಾಸ್ಟ್ ಬೌಲಿಂಗ್ ಹೆಲ್ಪ್ ಆಗುತ್ತೆ. ಸೊ ಆ ಥರ ನೀವು ಒಬ್ಬ ಬೌಲರ್ ಆದರೆ ನೀವು ಎಲ್ಲ ಕಡೆನೂ ಪ್ರಾಕ್ಟೀಸ್ ಮಾಡಿ ನೋಡ್ಕೊಬೇಕಾಗುತ್ತೆ. ಸೊ ನಿಮ್ಗೆ ಒಂದೇ ಥರ ಪಿಚ್ ಇದ್ದರೆ ನಿಮ್ಗೆ ಅದು ಆಗಲ್ಲ. ಸೊ ಅದಕ್ಕೆ ನೀವು ಫಸ್ಟೇ ಏನು ಮಾಡಬೇಕಂದ್ರೆ, ಎಷ್ಟು ಥರಗಳ ಪಿಚ್ ಇದೆ ಅಂದರೆ, ಮೊದಲು ಸಿಮೆಂಟ್ ಪಿಚ್ ಬರುತ್ತೆ, ಆಮೇಲೆ ಗ್ರಾಸ್ ವಿಕೆಟ್ ಬರುತ್ತೆ, ಆಮೇಲೆ ಮಡ್ ವಿಕೆಟ್ ಬರುತ್ತೆ, ಈ ಥರ 3-4 ಸ್ಟೇಜ್ ಬರುತ್ತೆ, ಎಷ್ಟು ಥರಗಳ ವಿಕೆಟ್ಗಳಿದೆ ಅಂತ ನೋಡಬೇಕಾಗುತ್ತೆ. ನಾಲ್ಕನೇದು ಏನಪ್ಪ ಅಂದರೆ ಆಫ್ ಸೀಸನಲ್ಲಿ ಏನು ಮಾಡ್ತಾರೆ. ಅಂದರೆ ಇವಾಗ ಆಲ್ಮೋಸ್ಟ್ ಕೋಚಿಂಗ್ ಸೆಂಟರ್ಗಳೇನಿರುತ್ತೆ, ಬರೀ ಔಟ್ಡೋರ್ಗಳು ಮಾತ್ರ ಇರುತ್ತೆ. ಈ ಥರ ಬರೀ ಔಟ್ಡೋರ್ಗಳಿರೋದ್ರಲ್ಲಿ ಹೋದರೆ ನಿಮ್ಗೆ 4-5 ತಿಂಗಳು, ಅಂದರೆ 4 ತಿಂಗಳು ನಿಮ್ಮದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂತ ಅಂದರೆ, ಈ ಮಳೆಗಾಲದಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಜಾಗನೇ ಇರಲ್ಲ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಪಿಚ್ ಆದರೂ ಇಂಡೋರಲ್ಲಿ ಇದೆಯಾ ಅಂತ ನೀವು ನೋಡ್ಕೊಬೇಕಾಗುತ್ತೆ. ಯಾಕಂದರೆ ಇಂಡೋರ್ ಇಲ್ಲ ಅಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಜಾಗನೇ ಇರಲ್ಲ ಅನ್ಬೋದು. ಸೊ ಆ ಥರ ಟೈಮಲ್ಲಿ ನಿಮ್ಮದು ವರ್ಷ ಇಡೀ, ಇವಾಗ ಕರೆಕ್ಟಾಗಿ ಒಂದು 6 ತಿಂಗಳು ಮಾಡಿಬಿಟ್ಟು ಆಮೇಲೆ ಒಂದು 2 ತಿಂಗಳು ಗ್ಯಾಪ್ ಆಯಿತು ಅಂದರೆ ನೀವು ಮತ್ತೆ ಮೊದಲಿಂದ ಶುರು ಮಾಡಬೇಕು, ಇಲ್ಲಾಂದರೆ ನಿಮ್ಮದು ಆಲ್ಮೋಸ್ಟ್ ಎಲ್ಲ ಮತ್ತೆ ಮರ್ತಿರ್ತೀರ ಅಂತ ಹೇಳ್ಬೋದು. ಫಿಫ್ತ್ ಏನಪ್ಪ ಅಂದರೆ ಕೋಚ್ ಯಾವ ಥರದ ಕೋಚ್ ಇದೆ ಅಂತ. ಅಂದರೆ BCC ಲೆವೆಲ್ ಕೋಚ್ ಇದ್ದಾರಾ, ಅಟ್ಲೀಸ್ಟ್ ಒಂದು ಸ್ಟೇಟ್ ಲೆವೆಲ್ ಆಡಿರೋ ಕೋಚ್ ಇದ್ದಾರಾ, ಇದೆಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಯಾವ ಲೆವೆಲ್ಗಿರೋ ಕೋಚ್ ಇದ್ದಾರೆ, ಯಾಕಂದರೆ ಎಷ್ಟು ದೊಡ್ಡವ್ರ ಹತ್ರ ನೀವು ಕಲಿತೀರಾ ಅಷ್ಟು ನಿಮ್ಮದು ನಿಮ್ಮ ಗೇಮ್ ಬೆಟರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಳ್ಳೆ ಕೋಚ್ ಇದ್ದಾರಾ ಅನ್ನೋದು ತಿಳ್ಕೊಬೇಕಿತ್ತು. ಯಾರು ಕೋಚ್, ಯಾರು ಯಾವಾಗ ಬರ್ತಾರೆ ಅವರು. ಸ್ವಲ್ಪ ಕಡೆ ಏನಾಗುತ್ತೆ ಅಂದರೆ, ಈ ಕೋಚ್ ಇದ್ದಾರೆ ಅಂತ ಹೇಳ್ತಾರೆ, ಅಂದರೆ ಒಂದು ದೊಡ್ಡ ಹೆಸರು ಹೇಳ್ತಾರೆ, ಬಟ್ ಅವ್ರು ಬರೋದು 6 ತಿಂಗಳಿಗೊಂದ್ಸಲಿ, ಒಂದು ವರ್ಷಕ್ಕೊಂದ್ಸಲಿ ಬಂದ್ಬಿಟ್ಟು ಅವರು ಬರೀ ಹೆಸರಿಗೆ ಮಾತ್ರ ಆ ಕೋಚ್ನ ಇಟ್ಕೊಂಡಿರ್ತಾರೆ. ಸೊ ಆ ಥರ ಅಲ್ಲ, ಒಂದು ಒಳ್ಳೆ ಕೋಚ್ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ದಿನಕ್ಕೊಂದ್ಸಲಿ ವಿಸಿಟ್ ಕೊಡ್ತಾರೆ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಇವಾಗ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಬರೀ ನೀವು ನೆಟ್ಟಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಮ ಗೇಮ್ ಯಾವತ್ತೂ ಇಂಪ್ರೂವ್ ಆಗಲ್ಲ. ಯಾಕೆಂದರೆ ನೀವು ನೆಟ್ಟಲ್ಲಿ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಇಂಪ್ರೂವ್ ಆಗುತ್ತೆ, ಆಗಲ್ಲ ಅಂತಲ್ಲ, ಆದ್ರೂ ಪ್ರಾಕ್ಟಿಕಲ್ ಆಗಿ ಮಾಡೋದೇ ಬೇರೆ, ನೆಟ್ಸಲ್ಲಿ ನೀವು ಮಾಡೋದೇ ಬೇರೆ. ನೀವು ಪ್ರಾಕ್ಟಿಕಲ್ ಮ್ಯಾಚಸ್ ಯಾವಾಗ ಯಾವಾಗ ಆಡಿಸ್ತಾರೆ, ವೀಕ್ಲಿ ಒನ್ಸ್ ಆದರೂ ಆಡಿಸ್ತಾರಾ, ಅಂದರೆ ನಿಮ್ಮ ಫೀಲ್ಡಲ್ಲಿ ಬಿಟ್ಬಿಟ್ಟು ಬೇರೆ ಬೇರೆ ಡಿವಿಷನವರು ಬೇರೆ ಡಿವಿಷನ್ವ್ರ ಜೊತೆ ಗೇಮ್ಸ್ಗಳು ಆಡಿಸ್ತಾರಾ ಇಲ್ವಾ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಸೊ ಇದಿಷ್ಟು ಒಂದು ಒಳ್ಳೆ ಕೋಚಿಂಗ್ ಸೆಂಟ್ರಲ್ಲಿ ಇರಬೇಕಾಗಿರೋ ವಿಷಯಗಳು. ಸೊ ಇದೆಲ್ಲ ಇದ್ದರೆ ನೀವು ಒಂದು ಆ ಕೋಚಿಂಗ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ನೀವು ಕೋಚ್
ಕ್ಲಾಸ್ಗಳು ತೊಗೊಂಬಿಟ್ಟು ನೀವು ಒಳ್ಳೆ ಕ್ರಿಕೆಟರ್ ಆಗ್ಬೋದು ಅಂತ ಈ ವಿಡಿಯೋ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೀನಿ, ಏನೇ ಇದ್ದರೂ ನೀವು ಮೆಸೇಜ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ.